ಎಸ್ ರಾಜ್ಯಾದ್ಯಂತ ಮಳೆಯ ಆರ್ಭಟಕ್ಕೆ ಇದುವರೆಗೂ 7 ಮಂದಿ ಬಲಿಯಾಗಿದ್ದಾರೆ ಅನ್ನುವಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಇಬ್ಬರು ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ಬರು ದುರ್ಮರಣ ಹೊಂದಿದ್ದಾರೆ. ಇನ್ನು ಚಿಕ್ಕಮಗಳೂರು ದಾವಣಗೆರೆ ಚಿಕ್ಕೋಡಿಯಲ್ಲಿ ತಲಾ ಒಂದು ಸಾವಾಗಿದೆ. ಆ ಮೂಲಕ 7 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಪುಷ್ಯ ಮಳೆ ಅಭ್ಭರಕ್ಕೆ ಸಾಕಷ್ಟು ಜನರ ಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. 4-5 ದಿನಗಳಿಂದ ರಣಭೀಕರ ಮಳೆ ಸುರಿತಾ ಇದೆ. ಹಲವು ಜಿಲ್ಲೆಗಳು ಈಗಾಗಲೇ ಜಲಾವೃತ ಆಗಿದೆ. ಸಾಕಷ್ಟು ಭಾಗಗಳಲ್ಲಿ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಸೇರಿದಂತೆ ಹಲವೆಡೆ ಜನಜೀವನ ಕೂಡ ಈಗ ಅಸ್ತವ್ಯಸ್ತ ಆಗಿದೆ. ಇದುವರೆಗೂ ರಾಜ್ಯದಲ್ಲಿ ಏನು ಮಳೆ ಅಬ್ಬರಕ್ಕೆ ಸುಮಾರು 7 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ 7 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನೂ ಹಲವು ದಿನಗಳ ಕಾಲ ಭಾರಿ ಮಳೆ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ರಾಜ್ಯದಲ್ಲಿ ಇನ್ನು ಕಳೆದ 4 ದಿನಗಳಿಂದ ಸುರಿತಾ ಇರುವಂತಹ ಮಳೆ ಸಾಕಷ್ಟು ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ. ಉತ್ತರ ಕನ್ನಡ ಭಾಗಕ್ಕೆ ಹಲವು ಜಿಲ್ಲೆಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಸನ ಚಿಕ್ಕಮಗಳೂರು ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿತಾ ಇದೆ. ಸಾಕಷ್ಟು ಜನರ ಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. ಇನ್ನು ಸುರಕ್ಷಿತ ಸ್ಥಳಗಳಿಗೆ ಜನರನ್ನು ಸ್ಥಳಾಂತರ ಮಾಡುವಂಥ ಕಾರ್ಯದಲ್ಲೂ ಕೂಡ ಆಯಾಯ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಳ್ತಾ ಇದೆ.